ಒಂದೇ ಒಂದು ಡಿಸಿಎಂ ಹುದ್ದೆ, ಆದ್ರೆ ಅದಕ್ಕೆ ನೂರಾರು ಜನರ ಪೈಪೋಟಿ. ಕಾಂಗ್ರೆಸ್ನಲ್ಲಿ ಐವರಿಂದ ಪೈಪೋಟಿ ಶುರುವಾಗಿದೆ ಡಿಸಿಎಂ ಹುದ್ದೆಗೆ. ದಲಿತ ಕೋಟಾದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಪಟ್ಟದ ನಿರೀಕ್ಷೆ, ಆ ಕನಸಿದೆ. ಹಾಗೇನೆ ಇತ್ತ ಲಿಂಗಾಯತ್ರ ಕೋಟಾದಲ್ಲಿ ಎಂ ಬಿ ಪಾಟೀಲ್ ಮತ್ತು ಶಾಮನೂರು ಶಿವಶಂಕರಪ್ಪ ಲಾಬಿ ಮಾಡ್ತಾ ಇದ್ದಾರೆ. ದಲಿತ ಕೋಟಾದಲ್ಲಿ ಜಿ ಪರಮೇಶ್ವರ್ಗೆ ಡಿಸಿಎಂ ಪಟ್ಟದ ನಿರೀಕ್ಷೆ ಇದ್ರೆ, ಇನ್ನು ಇತ್ತ ಲಿಂಗಾಯತ್ರ ಕೋಟಾದಲ್ಲಿ ಎಂ ಬಿ ಪಾಟೀಲ್ ಮತ್ತು ಶಾಮನೂರು ಶಿವಶಂಕರಪ್ಪ ಲಾಬಿ ಮಾಡ್ತಾ ಇದ್ದಾರೆ. ಹಾಗೇನೆ ಒಕ್ಕಲಿಗರ ಕೋಟಾದಲ್ಲಿ ಡಿ ಕೆ ಶಿವಕುಮಾರ್ಗೆ ಡಿಸಿಎಂ ಕೊಡಲಿ ಬಿಡಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಲಾಬಿ. ಇನ್ನು ಬ್ರಾಹ್ಮಣರ ಕೋಟಾದಲ್ಲೂ ಇದ್ದಾರೆ. ಡಿಸಿಎಂ ಸ್ಥಾನಕ್ಕೆ ಆರ್ ವಿ ದೇಶಪಾಂಡೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಡಿಸಿಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಐವರು ಘಟಾನುಘಟಿಗಳ ಸರ್ಕಸ್. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾರಿಗೆ ಮಣೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಪೈಪೋಟಿ ನೋಡಿದ್ರೆ ಎರಡು ಡಿಸಿಎಂ ಹುದ್ದೆ ಸೃಷ್ಟಿಸ್ತಾರಾ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಜಾತಿವಾರು ಲೆಕ್ಕಾಚಾರದಲ್ಲಿ ಐದು ಜನ ಈಗ ಕಾಂಪಿಟೇಷನ್ ನಲ್ಲಿದ್ದಾರೆ. ಲಿಂಗಾಯತ್ರಿಂದ ಶಾಮನೂರು ಶಿವಶಂಕರಪ್ಪ, ಎಂ ಬಿ ಪಾಟೀಲ್, ಬ್ರಾಹ್ಮಣ ವರ್ಗದಿಂದ ದೇಶಪಾಂಡೆ ಅವರು ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸ್ಥಾನವನ್ನ, ಡಿಸಿಎಂ ಸ್ಥಾನವನ್ನ ಒಕ್ಕಲಿಗ ಕೋಟಾದಲ್ಲಿ ನೀಡಬೇಕು ಅನ್ನುವಂತಹ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ದಲಿತ ಕೋಟಾದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ಥಾನ ಕೊಡಬೇಕು ಅಂತ ಕೂಡ ಕೇಳಿ ಬರ್ತಾ ಇದೆ. ರೇಸ್ ನಲ್ಲಿ ಗೆಲ್ಲೋರು ಯಾರು ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಒಂದು ಕುರ್ಚಿ ಐದು ಜನ ರೇಸ್ ನಲ್ಲಿ ಏನಾಗ್ತಾ ಇದೆ ಡಿಸಿಎಂ ಸ್ಥಾನದ ರೇಸ್ ನ ಕುರಿತಾಗಿ ತಿಳಿಸೋದಾದ್ರೆ? ಆನಂದ್ ಧ್ವನಿ ಕೇಳ್ತಿದ್ಯಾ ನಿಮಗೆ? ಎಸ್ ಭಾವನ ಹೇಳಿ. ಎಸ್ ಎಸ್, ಒಂದು ಒಂದು ಡಿಸಿಎಂ ಸ್ಥಾನ, ಐದು ಜನ ರೇಸ್ ನಲ್ಲಿದ್ದಾರೆ, ಎಲ್ಲರೂ ಘಟಾನುಘಟಿಗಳೇ. ಏನಾಗ್ತಾ ಇದೆ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ? ಭಾವನಾ, ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಹಗ್ಗ ಜಗ್ಗಾಟ ಎರಡೂ ಪಕ್ಷಗಳಲ್ಲಿ ಮುಂದುವರೆದ ಮಧ್ಯೆಯೇ ಡಿಸಿಎಂ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವೇ ನಡೆದಿದೆ. ಜಾತಿ ಸಮೀಕರಣದ ಆಧಾರದ ಮೇಲೆ ಈ ಬಾರಿ ಡಿಸಿಎಂ ಹುದ್ದೆ ಪಡಿಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ಹಿರಿಯ ನಾಯಕರಿಂದ ವ್ಯಕ್ತವಾಗ್ತಾ ಇದ್ದು, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಜನತಾ ಪರಿವಾರದಲ್ಲಿ ಇದ್ದು ಈಗ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ನಾಯಕರು ಡಿಸಿಎಂ ಸ್ಥಾನ ಪಡೀಲಿಕ್ಕೆ ದೇವೇಗೌಡರ ಸಹಕಾರ ಪಡೆದುಕೊಳ್ಳಲು ಕೂಡ ನಿರ್ಧಾರ ಮಾಡಿದರೆ. ಅದರಲ್ಲೂ ಮುಖ್ಯವಾಗಿ ಆರ್ ವಿ ದೇಶಪಾಂಡೆ ಅವರು ಬ್ರಾಹ್ಮಣ ಕೋಟದಡಿ ಈ ಒಂದು ಡಿಸಿಎಂ ಸ್ಥಾನ ಪಡ್ಕೊಳ್ಳುವಂತ ಪ್ರಯತ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಲಿಂಗಾಯತರ ಕಾರ್ಡ್ ಅನ್ನ ಪ್ಲೇ ಮಾಡಿರುವಂತ ಲಿಂಗಾಯತ ನಾಯಕರು ಡಿಸಿಎಂ ಸ್ಥಾನ ಪಡ್ಕೊಳ್ಳುವ ನಿರ್ಧಾರ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ವೀರ ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅಧಿಕೃತವಾಗಿ ಕುಮಾರಸ್ವಾಮಿಗೆ ಪತ್ರ ಬರೆದ್ರ ಮೂಲಕ ಡಿಸಿಎಂ ಸ್ಥಾನವನ್ನ ಶಾಮನೂರು ಶಿವಶಂಕರ ನೀಡಲಿಕ್ಕೆ ಒತ್ತಾಯ ಮಾಡಿದೆ. ಆದ್ರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದ ಎಂ ಬಿ ಪಾಟೀಲ್ ಮತ್ತು ಲಿಂಗಾಯತ ಧರ್ಮ ಸ್ಥಾಪನೆ ಸಂಬಂಧಪಟ್ಟಂತೆ ನಡೆದ ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಎಂ ಬಿ ಪಾಟೀಲ್ ಕೂಡ ಡಿಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿರುವಂತ ಎಂ ಬಿ ಪಾಟೀಲ್ ತಮಗೆ ಮಂತ್ರಿ ಡಿಸಿಎಂ ಸ್ಥಾನ ಸಿಗುವಂತೆ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇರುವಂತ ಎಲ್ಲಾ ನಾಯಕರು, ಎಲ್ಲ ಹಿರಿಯ ನಾಯಕರು ಕೂಡ ಡಿಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿತಾ ಇದ್ದು, ಇನ್ನೊಂದು ಕಡೆ ಎಸ್ ಆರ್ ಪಾಟೀಲ್ ಕೂಡ ಪ್ರಯತ್ನವನ್ನು ಮುಂದುವರೆಸಿ, ಯಾಕೆಂತಂದ್ರೆ ವಿಧಾನ ಪರಿಷತ್ ನಲ್ಲಿ ಸಭಾನಾಯಕರ ಆಗಬೇಕಾಗಿರುವಂತ ಡಿಸಿಎಂ ಆಗುವಂತ ಅವಕಾಶ ಇರೋ ಕಾರಣಕ್ಕಾಗಿ ಆ ರೀತಿಯ ಪ್ರಯತ್ನ ಅವರು ಕೂಡ ನಡೆಸ್ತಿದ್ದಾರೆ. ಭಾವನಾ, ಎಸ್ ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.